ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎನ್ ಟಿ ಡಿ. ನಾವು ನಿಮಗೆ ಕರ್ನಾಟಕ ಮತ್ತು ರಾಷ್ಟ್ರೀಯ ಎಜುಕೇಷನ್ ಬಗ್ಗೆ ಹೊಸ ಮಾಹಿತಿನ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ನಮ್ಮ ಚಾನಲ್ನ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಲೇಟೆಸ್ಟ್ ಇನ್ಫಾರ್ಮೇಷನ್ನ ಪಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಲು ಸಂಪೂರ್ಣ ಉಚಿತ. ಇದಕ್ಕೆ ನೀವು ಯಾವುದೇ ರೀತಿ ಅಮೌಂಟ್ನ ಪೇ ಮಾಡಬೇಕಾಗಿಲ್ಲ. ಇನ್ನೇ ತಡ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ನಿಮಗೆ ಎಸ್ ಎಲ್ ಸಿ ಸ್ಕ್ಯಾನರ್ಡ್ ಕಾಪಿ ರೀಟೋಟಲಿಂಗ್ ಆ್ಯಂಡ್ ರೀವ್ಯಾಲ್ಯೇಷನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೀವು ರೀವ್ಯಾಲ್ಯೇಷನ್ ಆ ರೀಟೋಟಲಿಂಗ್ ಅಪ್ಲೈ ಮಾಡಬೇಕು ಅಂದರೆ ಫಸ್ಟು ನೀವು ಫೋಟೋ ಕಾಪಿ ಮೀನ್ಸ್ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡಲೇಬೇಕು. ಸ್ಕ್ಯಾನ್ ಕಾಪಿ ಬಂದ ಮೇಲೆ ನಿಮ್ಮ ಟೀಚರ್ಸ್ ಹತ್ರ ಅದನ್ನು ವ್ಯಾಲ್ಯೇಷನ್ ಮಾಡಿಸ್ಕೊಳ್ಳಿ. ಅಥವಾ ಟೋಟಲ್ ಮಾಡಿದಾಗ ಏನಾದರೂ ಡಿಫ್ರೆನ್ಸ್ ಇದ್ದರೆ ಮಾತ್ರ ನೀವು ರೀವ್ಯಾಲ್ಯೇಷನ್ಗೆ ಅಪ್ಲೈ ಮಾಡಬೇಕು. ಸ್ಕ್ಯಾನರ್ಡ್ ಕಾಪಿ ಪಡಿಬೇಕು ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿರೋದು ಈ ತಿಂಗಳು, ಅಂದರೆ ಆಗಸ್ಟ್ 11th ಆಗಸ್ಟ್ 20th ತನಕ ನೀವು ಅಪ್ಲೈ ಮಾಡಬಹುದು. ರೀವ್ಯಾಲ್ಯೇಷನ್ಗೆ ಅಪ್ಲೈ ಮಾಡೋದು 14th-24th ತನಕ, ಅಂದರೆ 10 ಡೇಸ್ ಗ್ಯಾಪ್, 10 ಡೇಸ್ ಇದೆ. ಆ 10 ಡೇಸಲ್ಲಿ ನೀವು ರೀವ್ಯಾಲ್ಯೇಷನ್ಗೆ ಅಪ್ಲೈ ಮಾಡಬೇಕು. ನೀವು ಫೋಟೋ ಕಾಪಿಗೆ ಅಂದರೆ ಸ್ಕ್ಯಾನ್ ಕಾಪಿಗೆ ಅಥವಾ ರೀವ್ಯಾಲ್ಯೇಷನ್ಗೆ ಅಪ್ಲೈ ಮಾಡಬೇಕು ಆನ್ಲೈನಲ್ಲೇ ಮಾಡಬೇಕು. ಈ ಸರಿ ಫಿಸಿಕಲ್ ಅಪಿಯರೆನ್ಸ್ ಅಂದರೆ ಯಾವುದೇ ಕಾರಣಕ್ಕೂ ಭೌತಿಕವಾಗಿ ಅಪ್ಲೈ ಮಾಡೋಂಗಿಲ್ಲ. ಯು ಮಸ್ಟ್ ಬಿ ಅಪ್ಲೈಡ್ ಆನ್ಲೈನ್. ಅದಕ್ಕಿರೋ ವೆಬ್ಸೈಟು www.kswb.kar.nic.in. ನೀವು ಈ ವೆಬ್ಸೈಟ್ ಮುಖಾಂತರ ಆನ್ಲೈನ್ಗೆ ಅಪ್ಲೈ ಮಾಡಬೇಕು. ಇನ್ನು ನೆಕ್ಸ್ಟು ಫೀ ಸ್ಟ್ರಕ್ಚರ್. ಸ್ಕ್ಯಾನರ್ಡ್ ಕಾಪಿಗೆ ಒಂದು ಸಬ್ಜೆಕ್ಟ್ಗೆ 405 ರುಪೀಸ್ ಕಟ್ಟಬೇಕು. ಮತ್ತು ರೀವ್ಯಾಲ್ಯೂಷನ್ಗೆ ಒಂದು ಸಬ್ಜೆಕ್ಟ್ಗೆ 805 ರೂಪಾಯಿ ಕಟ್ಟಬೇಕು. ಸೊ ಒಂದು ವಿಷಯಕ್ಕೆ, ಸೊ ಹಾಗಾಗಿ ಯೋಚನೆ ಮಾಡಿ ರೀವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿ.